ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಈ ಸ್ಟುಡಿಯೋದಲ್ಲಿ ಸರಿಯಾಗಿ 8:34. ಇಂದು ಬುಧವಾರ 29th December 2021. ನಮ್ಮ ಮಹಾಸಂಚಿಕೆಯ ನಂಬರು 1473. ಇದರಲ್ಲಿ ನಾರಾಯಣ ಸೂಕ್ತದ ಪಾರ್ಟ್ 33 ನಾವು ಹಿಂದಿನ ಸಂಚಿಕೆಯಲ್ಲಿ ಮುಗಿಸಿ ಈಗ ನಾರಾಯಣ ಸೂಕ್ತದ ಪಾರ್ಟ್ 33 ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರ್ವಾವಹಿ ತೇಜಸ್ವಿನಾಮವಧೀ ತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದರಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ತಸ್ಯ ಮಧ್ಯೆ ಮಹಾನಗ್ನಿರ್ ವಿಶ್ವಾರ್ಚಿ ವಿಶ್ವತೋಮುಖಂ ಸೋಗ್ರಭುಗ್ಮುಖಃ ಸೋಗ್ರಭುಗ್ವಿಭಜಂ ತಿಷ್ಟನ್ ಆಹಾರಮಜರ ಕವಿಃ ತಿರ್ಯಗೂರ್ಧ್ವಮದಶ್ಯಾಯಿ ರಶ್ಮಯಸ್ತಸ್ಯ ಸಂತತ. ಇಲ್ಲಿ ವಿಶ್ವತೋಮುಖ ಇಂದಿನ ಸಂಚಿಕೆಯಲ್ಲಿ ಸುಷುಮ್ನ ನಾಡಿ ಕೆಳಗೆ ಹೇಗೆ ಲಿವರ್ ಇದೆ ಅದನ್ನು ಜೀರ್ಣಿಸ್ ಅದಕ್ಕೆ ತಿರ್ಗಾ ಅದನ್ನೇ ನಾನು ಮತ್ತೆ ಸಿಗ್ನೇಚರ್ ಟ್ಯೂನು ಒಂದು ಸಿಗ್ನೇಚರ್ ಟ್ಯೂನ್ ತೊಗೊಂಡ್ರೆ ಇದರಲ್ಲಿ ನಿಮ್ಮಿಂದ ಬಂದ ಪ್ರತಿಕ್ರಿಯೆ ಏನಂದರೆ ಸರ್ ಆ ದಿವಸದ ನೀವು ಎರಡು ವಿಭಾಗಗಳಲ್ಲಿ ಮಾಡೋದ್ರಿಂದ ಒಂದು ರಾಗ ನೀವು ರಾಗದ ಹೆಸರು ಹೇಳೋದ್ರಿಂದ ಹೊಸದಾಗಿ ನಾವು ಮ್ಯೂಸಿಕ್ ಅಪ್ರಿಸಿಯೇಷನ್ ಕಲಿತಾ ಇರೋರಿಗೆ ಕಾಂಬೋದಿಯಲ್ಲಿ ಯಾವ್ಯಾವ ಸ್ವರೂಪ ಬರುತ್ತೆ ನಾನು ಪೂರ್ತಿ ಏನು ಕೃತಿ ರಚನೆ ನುಡಿಸೋದಕ್ಕೆ ಹೋಗ್ತಾ ಇಲ್ಲ. ಸುಮ್ಮನೆ ಆರಂಭದಲ್ಲಿ ನಾನು ಒಂದು ಶ್ಲೋಕ ಲಲಿತಾ ಸಹಸ್ರನಾಮದು ನಾನೇ ನಾನು ಪಾಠ ಹೇಳ್ಕೊಟ್ಟಿರೋ ಸರ್ ಲಲಿತಾ ಸಹಸ್ರನಾಮದ್ದೆ ಅಲ್ವಾ ನೀವು ನುಡಿಸ್ತಿರೋದು ಯಾಕೆಂದರೆ ಬಾಯಲ್ಲಿ ಅದನ್ನ ಪಠನೆ ಮಾಡ್ತಾ ಇಲ್ಲ ಆ ಶ್ಲೋಕನ. ಆದರೆ ಆ ರಾಗ ತಗೊಂಡು ಈಗ ಅದೇ ರಾಗದಲ್ಲಿ ಹೇಳ್ಕೊಟ್ರಿಂದ ಸರ್ ನೀವು ನಿನ್ನೆ ಹೇಳಿದ್ದು ಚಾರಕೇಶಿ ಅಲ್ವಾ ಅಂತ ನಾಟಗೌಳ ಆರ್ ಬಿ ವರಾಳಿ ಇಷ್ಟೇ ಆಯಿತು ಆಮೇಲೆ ಕಲ್ಯಾಣಿ ಮಾಡಿದ್ರಿ ಆಮೇಲೆ ಚಾರುಕೇಶಿ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಒಂದಿಷ್ಟು ಜನ ಇಡೀ ವರ್ಲ್ಡ್ ವೈಡ್ ಅವ್ರು ಕಲಿಸ್ಕೊಡ್ತಾ ಇದ್ದಾರೆ ನನಗೆ. ಓಹೋ ನಾನು ಒಂದು ಇನ್ಸ್ಟ್ರೂಮೆಂಟಲ್ಲಿ ಅಬ್ಸಲ್ಯೂಟ್ ಮ್ಯೂಸಿಕಲ್ಲಿ ನುಡಿಸಿದ್ದೀನ ಅಂದರೆ ಎಲ್ರಿಗೂ ಅದು ಅರ್ಥ ಆಗೋಲ್ಲ ಯಾರು ಕಲ್ತಿದ್ದಾರೆ. ಯಾಕಂದರೆ ಇದನ್ನು ಯಾ ಇದಕ್ಕೆ ಬೇರೆ ಒಂದು
ಇದರ ವಗ್ಗೆ ರಚನೆಗಳ ಥರ ಅದೇ ರಾಗ ಅಂತ ಇರೋದಿಲ್ಲ. ನಾವು ಯಾವ ರಾಗ ಬೇಕಾದ್ರೂ ಹಾಕೋಬೋದು. ಆದರೆ ಕಲ್ತಿರೋರು ಶಿವಶಕ್ತಿ ಕಲಾಕೇಂದ್ರದಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ. ಅವರೆಲ್ಲ ಭಾಳ ನಮಗೆ ಒಂದು ರೀತಿ ರೆಫ್ರೆಶ್ ಆಗ್ತಾ ಇದೆ, ನಾವು ಅದ್ರ ಜೊತೆಗೆ ಹೇಳ್ಕೊತೀವಿ, ಆ ಸಾಹಿತ್ಯ ಹಾಗೆ ಬರುತ್ತೆ ಅಂತ. ಯಾಕೆಂದರೆ ಅಂದರೆ ಅರ್ಥ ನಾನು ಏನು ಕೇಳ್ತೀನಿ, ಕೇಳ್ಮೆ ತಾಳ್ಮೆ ಜಾಣ್ಮೆ ಅನ್ನೋದು. ನಾವು ಎಷ್ಟು ಯಾವುದೇ ಒಂದು ವಿಚಾರನ ಪದೇ ಪದೇ ಕೇಳ್ತಾ ಇರ್ತೀವೋ ಅದರಿಂದ ನಾವು ಕೇಳೋರು ಯಾರು, ತುಂಬ ಜನ ಹೇಳೋರು ತುಂಬ ಜನ ಇರ್ಬೋದು. ಅದನ್ನು ಕೇಳೋಸ್ಕೊಂಡಾಗ ಎಲ್ಲರೂ ಕೇಳ್ತಾರೆ ಅಂದಮೇಲೆ ನಾವು ಏನು ಹೇಳ್ತೀವೋ ಅದಕ್ಕೊಂದು ಅರ್ಥ ಇರಬೇಕು. ಸುಮ್ಮನೆ ಏನು ನಾವು ಅದಕ್ಕೆ ಹೇಳೋರು ಹೇಳೋನು ಹೆಡ್ಡ ಆದರೆ ಕೇಳೋನು ಕಿವುಡ ಅಲ್ಲ ಅಂತ. ಎಲ್ಲರೂ ಎಲ್ಲರೂ ಹೇಳೋಕ್ಕೆ ಬರಲ್ಲದೇ ಇದ್ದರೂ ನಾವು ಆಡೋ ಮಾತು ಮೇಲೆ ಅದಕ್ಕೆ ನಾವು ನಾಲ್ಗೆ ಜರ ಕಂಟ್ರೋಲ್ ಮೇರಕ್ಕು ಅನ್ನೋದು. ನಾವು ಅದು ಇಲ್ಲದೇ ಇದ್ದರೆ ನಾಲ್ಗೆನ ಇಷ್ಟ ಬಂದಾಗ ಹರಿಬಿಡಬಾರ್ದು. ಅದು ಯಾಕೆ ಅಂದರೆ ಎಷ್ಟೋ ಸಂದರ್ಭದಲ್ಲಿ ಟೆಲ್ ವಾಟ್ ಯು ಆರ್ ಐ ವಿಲ್ ಟೆಲ್ ವಾಟ್ ಯು ಆರ್ ಟೆಲ್ ನಮ್ಮ ಮಾತಿನಿಂದಲೇ ನಮ್ಮನ್ನು ಅರ್ಥ ಮಾಡ್ಕೋತಾರೆ. ಎಷ್ಟೋರಿಗೆ ಒಂದು ಸ್ಟೇಜ್ನ ಒಂದು ಒಳ್ಳೆ ಹೆಸರು ಗಳಿಸ್ಕೊಂಡು ಅದನ್ನೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಾಗೆ ಅಂತ ಹೇಳ್ತಾರೆ. ಆ ರೀತಿ ಮಾಡ್ಕೊಳ್ಳೋಂಥದ್ದನ್ನ ಯಾಕೆ ಅಂದರೆ ನಮ್ಮ ಎಷ್ಟೋ ಸಂದರ್ಭದಲ್ಲಿ ಆಹಾರನೂ ಹೆಲ್ಪ್ ನಮ್ಮ ನಾವು ತಿಂದ ಆಹಾರ ಒಂದು ಅದೊಂದು ರೀತಿಯಾದ ನಾವೊಂದು ತುಂಬ ಯದ್ವಾ ತದ್ವಾ ತಿಂದ್ಬಿಟ್ಟು ಅದರಲ್ಲೊಂದು ರೀತಿ ಮತ್ತು ಬರುವಂಥ ಆಹಾರ ಡ್ರಿಂಕ್ಸ್ ಅಂತೀವಲ್ಲ ಏನು ಅವುಗಳನ್ನು ಮಾಡಿದಾಗ ಏನಾಯ್ತು ಮನುಷ್ಯ ಈ ಕುಡ್ದವ್ರು ಮಾತು ಅದಕ್ಕೆ ನಾವು ಯಾರನ್ನಾದ್ರೂ ಹೇಳಿದ್ರೆ ಯಾಕೆ ಒಳ್ಳೆ ಕುಡ್ದು ಡ್ರಿಂಕ್ಸ್ ಅಂತೀವಲ್ಲ ಕುಡ್ದವ್ರು ಮಾತಾಡಿದಾಗ ಮಾತಾಡ್ತೀವಿ ಅಂದರೆ ಅವ್ರ ಮಾತಿನಲ್ಲಿ ಅರ್ಥವಿರೋದಿಲ್ಲ ಅವನು. ಯಾಕೆ ಅಂದರೆ ಅಲ್ಲಿ ಒಂದಕ್ಕೊಂದಕ್ಕೆ ಸಂಪರ್ಕಕ್ಕೆ ಚೆನ್ನಾಗಿರೋದಿಲ್ಲ, ಎಲ್ಲನೂ ಅಸ್ತವ್ಯಸ್ತವಾಗಿರುವಂಥವನು ಅವನು ಹುಚ್ಚುಚ್ಚ ಅಂತಲೇ ಅರ್ಥ. ಅದನ್ನು ಹೇಳೋಕ್ಕೆ ಆಹಾರ ಕೂಡ ನಮ್ಮ ಮನಸ್ಸಿಗೆ ಕೂಡ ಆಹಾರ, ದೇಹಕ್ಕೆ ಕೂಡ ಆಹಾರ, ಇವೆರಡೂ ಕೂಡ ಪರಿಷ್ಕಾರ ಮಾಡಿಕೊಂಡು ಆಮೇಲೆ ಅದನ್ನ ಆಹಾರ ಮಾಡಿಕೊಂಡ್ರೆ ಅದು ನಮಗೆ ಹಾರವಾಗುತ್ತೆ, ಇಲ್ಲದೇ ದುರಾಹಾರ. ಅದಕ್ಕೆ ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ತಿ. ನಮ್ಮಲ್ಲಿ ಆಹಾರದಲ್ಲಿ ಮಾತಿನಲ್ಲಿ ನಾವು ಕೊಡೋ ಮನಸ್ಸಿಗೆ ಅದರಲ್ಲಿ ದೋಷವಿರಬಾರ್ದು. ನೋಡಿ, ಅಜ್ಞಾನಿನ ಮಾಯಾ ದೋಷ, ಇದು ಆಗೋದು ಬೇರೆಯವರಿಂದಲ್ಲ, ನಾವು ಆಡೋ ಮಾತೇ ನಮ್ಮ ಮಾತು. ನಾವು ಯಾಕೆ ನಾವು ಕೇಳದೇ ಇದ್ದಿದ್ದ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಹೇಳಬೇಕು. ಇದು ಬಹಳ ನಾವು ಪರ್ಟಿಕ್ಯುಲರ್ಲಿ ನಾನು ಇದನ್ನು ಇನ್ಸಿಸ್ಟ್ ಮಾಡೋದು ಕೋರ್ಟ್ಗಳಲ್ಲಿ ಜಡ್ಜಸ್ ಹೇಳೋ ಪ್ರಶ್ನೆ ಇದು ಇಂಪರ್ಟಿನೆಂಟ್, ಈ ಪ್ರಶ್ನೆ ಇಲ್ಲಿಗೆ ಬೇಕಿಲ್ಲ. ಇದೇ ಪ್ರಪಂಚದಲ್ಲಿ ಎಷ್ಟೊಂದು ಪ್ರಶ್ನೆಗಳಿದೆ. ಆ ಕೇಸಿಗೆ ಸಂಬಂಧಪಟ್ಟು ಮಾತ್ರ ಎರಡು ಕಡೆ ಅಡ್ವೊಕೇಟ್ ಕೇಳ್ತಾರೆ, ಯು ಆರ್ ಗೋಯಿಂಗ್ ಔಟ್ ಆಫ್ ದಿ ವೇ, ಇಟ್ಸ್ ನಾಟ್ ಪರ್ಟಿನೆಂಟ್, ಇಂಪರ್ಟಿನೆಂಟ್ ಕ್ವಶನ್ ಅಂತಾರೆ. ಆಗ ಸಾರಿ ಯುವರ್ ಆನರ್ ಪುಟ್ ಇಟ್ ಇನ್ ದಿಸ್ ವೇ ಅಂತ ಅವರು ಬೇರೆ ರೀತಿ. ಯಾಕಂದರೆ ಕೆಲವು ಸತಿ ನೇರವಾದ ಪ್ರಶ್ನೆ ಅಥವಾ ಅದಕ್ಕೆ ಸಂಬಂಧಪಟ್ಟಿಲ್ಲದೆ ಇರೋದನ್ನ ಇನ್ಯಾವುದೋ ವ್ಯಕ್ತಿಗಳನ್ನು ಆ ಥರದ್ದು ಕೇಳಬಾರ್ದು. ಈ ಕೇಸಿಗೆ ಸಂಬಂಧಪಟ್ಟಾಗ ಏನು ವಿಚಾರ ಇದೆ ಆಗ ಅದರ್ವೈಸ್ ಇಲ್ಲ ಯುವರ್ ಆನರ್ ಇದಕ್ಕೆ ನಾನು ಸಬ್ಸ್ಟೈನ್ಷಿಯೇಟ್ ಮಾಡ್ತೀನಿ ಅಂತ ಅದಕ್ಕೆ ಒಂದು ಸಮಜಾಯಿಷಿ ಕೊಡಬೇಕಾಗ್ತದೆ. ಯಾಕೆ ಇನ್ ವಾಟ್ ವೇ ಇದು ಅನ್ರಿಲೇಟೆಡ್ ಅಲ್ಲ, ಇಟ್ ಇಸ್ ರಿಲೇಟೆಡ್. ಈ ವಿಚಾರ ತೊಗೊಂಡು ಬಂದರೆ ಆವಾಗ ಇದಕ್ಕೆ ಪೂರಕವಾಗತ್ತೆ ಅಂತ, ದೆನ್ ಯು ಪ್ರೊಸೀಡ್, ಬಟ್ ಡೋಂಟ್ ಗೋ ಸೈಡ್ ಬೈ ಸೈಡ್, ಅದರ್ ದೆನ್ ದಟ್ ಹೋಗಬಾರ್ದು ಅಂತ ಕಾಶನ್ ಕೊಡ್ತಾರೆ. ದಿ ಸೇಮ್ ಥಿಂಗ್ ಇಲ್ಲಿ ಅಗ್ನಿಯ ರಶ್ಮಿಗಳು ಮೇಲೆ ಕೆಳವು ಅಡ್ಡಡ್ಡಲಾಗಿಯೋ ಎಲ್ಲೆಲ್ಲಿಯೋ ಅಂದರೆ ದಿ ಪ್ರಶ್ನೆ ವೆನ್ ಯು ಶೂಟ್ ವೆನ್ ಯು ಆರೋ ವೆನ್ ಯು ಶೂಟ್ ಎ ಕ್ವಶನ್ ಶೂಟಿಂಗ್ ಎ ಕ್ವಶನ್ ಅಂತ ಹೆಸರು ದಟ್ ಶುಡ್ ಹಿಟ್ ದಿ ಪಾಯಿಂಟ್. ಅದೇ ಹಿಟ್ ಅಲ್ಲದೆ ಇದ್ದರೆ ಏನಾಗುತ್ತೆ, ನಾವು ಹಿಟ್ ಹಿಟ್ ಆಗಿಬಿಡ್ತೀವಿ, ಅಂದರೆ ಇಂಗ್ಲೀಷ್ ಹಿಟ್ಟು ಹೊಡೆಸ್ಕೊಂಡು ಈಚೆಗೆ ಬರಬೇಕಾಗುತ್ತೆ. ಸೊ ಹಿಟ್ ಆ್ಯಂಡ್ ರನ್ ಅಂತೀವಲ್ಲ ನಾವು, ಹಾಗಾಗಬೇಕಾಗತ್ತೆ ಅನ್ನೋದನ್ನ ನೋಡಿ. ಇಲ್ಲಿ ಮಹಾನ್ ಅಗ್ನಿ ನಾನು ಇದಕ್ಕೆ ಒಂದು ಪಲ್ವಿ ನುಡಿಸ್ತೆ, ದಾಸರೆಂದರೆ ಪುರಂದರದಾಸರೇ ಕಾಂಬೋಧಿರಿ ಅಂದರೆ ಅವರು ನೀತಿ ನಿಯಮವಿಲ್ಲ ಅರಿತು. ಪುರಂದರದಾಸರು ಹೇಗಿದ್ದಾರೆ, ಅವರ ಸ್ವರೂಪ ಹೇಗೆಂದರೆ ಇನ್ಯಾರೂ ಹೇಳಿಲ್ಲ, ಒಬ್ಬ ಗುರುಗಳು ಹೇಳಿರೋದು. ವ್ಯಾಸರಾಯರು ಪುರಂದರದ ಅಂದರೆ ಒಬ್ಬ ಗುರು ಕೈಲಿ, ವ್ಯಾಸರಾಯರ ಎರಡು ಕಣ್ಣುಗಳು ಅಂದರೆ ಒಬ್ಬರು ಪುರಂದರದಾಸರು ಇನ್ನೊಬ್ಬರು ಕನಕದಾಸರು. ಪುರಂದರದಾಸರನ್ನ ಒಬ್ಬ ಗುರು ಕೈಲಿ ಏನಿದೆ, ದಾಸರೆಂದರೆ ಪುರಂದರದಾಸರಯ್ಯ. ಅಂದರೆ ನಾವು ಎಲ್ಲರಲ್ಲೂ ನೀತಿ ನಿಯಮವೆಲ್ಲವನ್ನು ಅರಿತು ಅಂದರೆ ಇಲ್ಲಿ ಅಂದರೆ ನಮಗೆ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದು ನೀತಿ. ನಮಗೆಲ್ಲ ಮುಂಚೆ ಎಲ್ಲ ಮಾರಲ್ ಕ್ಲಾಸಸ್ ಅಂತಿರುತ್ತೋ, ಹಿರಿಯರ ಮನೆಯಲ್ಲಿ ನೀತಿ ಅದಕ್ಕೆ ನೀತಿ ಧರ್ಮ, ನೀತಿ ಇದ್ದರೆ ಧರ್ಮ, ಇಲ್ಲದೆ ಧರ್ಮವಿಲ್ಲದ ನೀತಿ ಕುರುಡು, ನೀತಿ ಇಲ್ಲ ಧರ್ಮ ಕುಂಟು ಅಂತ ಹೇಳೋದು. ಇವೆರಡು ಒಂದೇ ನೀತಿ ಇಟ್ಕೊಂಡು ಅಂದರೆ ವಾಟ್ ಈಸ್ ನೀತಿ ಅನ್ನೋದನ್ನ ಈ ಲಿವರು ತಿಂದ ಆಹಾರ ನಮ್ಮನ್ನು ಯಾವ್ಯಾವ ರೀತಿ ಯದ್ವಾ ತದ್ವಾ ಮಾಡುತ್ತೆ. ಅದಕ್ಕೆ ಅಗ್ನಿ ಅಲ್ಲಿ ಮಹಾನ್ ಅಗ್ನಿ ತಸ್ಯ ಮಧ್ಯೆ
ಹಾರ್ಟ್ ಆದಟ್ಗೇನೆ ಲಿವರ್ ಹೇಳ್ತು. ಅದು ಈ ನಾರಾಯಣ ಸೂಕ್ತದಲ್ಲಿ. ಇದಕ್ಕೊಂದು ಪ್ಯಾರಬಲ್ ಹೇಳಿದ್ರೆ ಇನ್ನಷ್ಟು ಸ್ವಲ್ಪ ವಿಸ್ತಾರವಾಗಿ ಹೇಳೋ ಒಂದು ಕಥಾರೂಪದಲ್ಲಿ ಹೇಳೋಣ. ಎಂದರೆ ಜೀವನಕ್ಕೆ ನಾವು ಇರೋದಲ್ಲ ಜೀವನ, ಜೀವ ಇರೋದೇ ಜೀವನ. ಲೈಫ್ ಅದನ್ನ ನಾವು ಸ್ವಲ್ಪ ಅದೇ ಸ್ಪೆಲ್ಲಿಂಗ್ನ ಲೈಫ್ನ ಸ್ವಲ್ಪ ಫೈಲ್ ಅಂತೀವಿ. ಲೈಫ್ ಎರಡು ಥರ ಫೈಲ್. ಫೈಲ್ ಅಂದರೆ ಒಂದು ನಮ್ಮ ಜೀವನದ ಕಥೆಗಳು ಒಂದು ಫೈಲ್ ಆಗಿರಬೇಕು. ಹ್ಯಾವ್ ಯು ಫೈಲ್ಡ್ ಎ ಪಿಟಿಷನ್ ಅಂತೀವಿ ನಾವು. ಸೊ ಅದು ಇನ್ನೊಂದು ಫೈಲ್ ಅಂದರೆ ಫೈಲಿಂಗ್ ಅಂತಂದರೆ ಅರ ತೆಗೆದುಕೊಂಡು ಅದನ್ನ ತೀಕ್ಷ್ಣವಾಗಿ ಉಜ್ಜಿ ಹರಿತ ಮಾಡ್ತಕ್ಕಂಥದ್ದು. ಜೀವನ ಆಗಾಗ್ಗೆ ಹುರಿಗೊಳಿಸಿದು ಹೊಸೆದು, ನಾವು ಏನು ಹೇಳೋದು ಒಂದು ಬತ್ತಿ ಇರಬೇಕಾದ್ರೆ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಅಂತೀವಿ. ಅಂದರೆ ನಮ್ಮ ಜ್ಯೋತಿ ಪರಂಜ್ಯೋತಿ ಈ ಒಳಗಿರತಕ್ಕಂಥ ಪ್ರಾಣಶಕ್ತಿನ ನಾವು ಅವಳ ಪಂಚಾಶತ್ಪೀಠ ರೂಪಿಣಿ. ಇಲ್ಲಿ ಯಾವುದು ಪಂಚಾಶತ್ಪೀಠ, ಅಕ್ಷರ ಶಕ್ತಿ. 50 ಅಕ್ಷರಗಳನ್ನು ಯಾವ್ಯಾವಾಗ ಕಾಂಬಿನೇಷನ್, ಅಥವಾ ಇಂಗ್ಲೀಷ್ 26, ಯಾವುದೇ ಒಂದು ಅಕ್ಷರ ಭಾಷೆಯ ಅಕ್ಷರಗಳನ್ನು ಯಾವ ರೀತಿ ಅದನ್ನು ನಾವು ಅದಕ್ಕೊಂದು ಕಮಲದ ದಳಗಳ ಥರ ಹೃದಯಕ್ಕೆ ಮುಟ್ಟೋ ಹಾಗೆ ಮತ್ತು ಮನಸ್ಸಿಗೆ ಮುಟ್ಟೋ ಹಾಗೆ ಮಾಡ್ತೀವೋ ಅದು ಆವಾಗ ಅವನ ಮನುಷ್ಯ ಅಂತಾನೆ. ಅವನಿಗೆ ಮನೆಯೇ ಎಂಬ ಮನುಷ್ಯಾಣ ಕಾರಣ ಬಂಧ ಮೋಕ್ಷ. ನಾವೇ ಸಿಕ್ಕಾಕೋತೀವಿ ನಮ್ಮ ಮಾತಿನಿಂದ, ನಾವೇ ಅದು ಹೊರಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಬದಲು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅದಕ್ಕೆ ಸಿಕ್ಕಾಕೊಳ್ದಾಗೆ ಏನಿದೆಯೋ ಸ್ಟೇಟಸ್ ಕ್ವೋ ಮೇಂಟೈನ್ ಮಾಡ್ಕೊಂಡು ಹೋದರೆ ಅತಿ ಮಾತಾಡ್ತೀವಿ ಅತಿ ಬುದ್ಧಿವಂತಿಕೆ ಅಂತ ತೋರಿಸ್ಬಾರ್ದು ಅನ್ನೋದು ನಮ್ಮ ಲಿವರು ಹಾರ್ಟ್ ಈ ಎರಡು ಮುಖ್ಯವಾದ ಭಾಗ ಹೆಡ್ಗೆ. ಅದು ಹೇಗೆ ಅದಕ್ಕೆ ಹೆಡ್ಗೆ ಹೋಗಬಾರ್ದು ಅಂತಾರೆ, ಅಂದರೆ ತಲೆಗೆ ಹೋಗಬಾರ್ದು. ನೋಡಿ, ಯಾರೂ ಹೃದಯ ಪ್ರತಿಷ್ಠೆಯನ್ನು ಇಲ್ಲ, ಲಿವರ್ ಪ್ರತಿಷ್ಠೆ ಇಲ್ಲ, ಎಲ್ಲರನ್ನು ಕರೆಯೋದು ನಾವೇನು ಈ ಹೆಡ್ಲಾಂಗ್ ತಲೆಪ್ರತಿಷ್ಠೆ ಅಂತ. ಈ ತಲೆಪ್ರತಿಷ್ಠೆ ಇರಬಾರ್ದು ಅನ್ನೋದಕ್ಕೆ ಒಂದು ಪ್ಯಾರಬಲ್ಲು, ಒಂದು ಸುಭಾಷಿತ ಹೇಳಿದ್ರೆ ಇನ್ನಷ್ಟು ಅರ್ಥ ಮಾಡ್ಕೋಬೋದು. ಅದು ಜೀವನಕ್ಕೆ ಅಂದ ಜೀವನಕ್ಕೆ ಏನಪ್ಪ ಅಂದರೆ ನಾವು ಏನು ಕಲ್ತಿರೋ ವಿದ್ಯೆ ಅದು ಪಬ್ಲಿಕ್ ಎಟ್ ಲಾರ್ಜ್. ನಮಗೆ ಮೊದಲು ನಮಗೆ ಅದು ನಮಗೆ ಸರಿನಾ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಂಬಿಟ್ರೆ ಆಮೇಲೆ ನಾವು ಇನ್ನೊಬ್ರು ಕೊಡೋ ಅದೇ ನಾವೇನು ಹೇಳ್ತೀವೋ ಮಾತು ನಮಗೆ ಇನ್ನೊಬ್ಬರು ಆಡಿದ್ರೆ ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮಗಳಲ್ಲದವರಲ್ಲಿ ನೈವೇದ್ಯ ನಾವು ಅಲ್ಲಮಯ್ಯ ಅಂತ ಅಕ್ಕ ಹೇಳ್ತಾರೆ, ಅಕ್ಕ ಮಹಾದೇವಿ. ಹಾಗೆ ಇಲ್ಲಿ ಒಂದು ಸುಭಾಷಿತ ಹೇಗಿದೆ, ಯತ ಕರಶ್ಚಂದನ ಭಾರವಾಹಿ ಭಾರಸ್ಯ ವೇತ್ತಾನತು ಚಂದನಸ್ಯ ಏವಂ ಹಿ ಶಸ್ತ್ರಾಣಿ ಬಹೂನ್ಯದೀತ್ಯ ಚಾರ್ತೇಶು ಮೂಢಾಹ ಕರವದ್ ವಹಂತಿ. ಇದೊಂದು ಸುಭಾಷಿತ. ಇದಕ್ಕೆ ಎಲ್ರಿಗೂ ಅರ್ಥ ಆಗಲ್ಲ, ನಾನು ಕೂಡ ಗುರುಗಳಿಂದ ವ್ಯಾಖ್ಯಾನ ಕೇಳಿ ತಿಳ್ಕೊಂಡು ಇದರ ಅರ್ಥ ಏನಪ್ಪ ಅಂದರೆ ಚಂದನದ ಮೂಟೆ ಹೊತ್ತಿದ್ದರೂ ಕತ್ತೆಗೆ ಅದರ ಭಾರ ಗಮನಕ್ಕೆ ಬರುತ್ತದೆಯೇ ವಿನಃ ಚಂದನವಲ್ಲ. ಹಾಗೆಯೇ ಅನೇಕ ಶಾಸ್ತ್ರಗಳನ್ನು ಓದಿಕೊಂಡಿದ್ದರೂ ಅವುಗಳನ್ನೆಲ್ಲ ಅಳವಡಿಸಿಕೊಳ್ಳುವರಲ್ಲಿ ಅಲ್ಪರು ಕತ್ತೆಯಂತೆಯೇ ವರ್ತಿಸುತ್ತಾರೆ. ವರ್ಬ್ಯಾಟಮ್ ಅಂದರೆ ನೋಡಿ, ನಾವು ಎಷ್ಟೇ ವಿದ್ಯೆ ಏನೇನೇ ತಿಳ್ಕೊಂಡಿರ್ಬೋದು ಎಲ್ಲೇ ಹೇಳಿರ್ಬೋದು, ಒಂದು ಸ್ಥಳದಲ್ಲಿ ನಮ್ಮ ತಲೆಗೆ ಪಿತ್ತ ಏರಿದಾಗ ಕತ್ತೆಗೆ ಪಾಪ ಅಂದರೆ ಅರ್ಥ ಏನಂದರೆ ಕತ್ತೆಗೆ ಏನು ಗೊತ್ತು, ನಾವು ಅದ್ರ ಮೇಲೇನು ಹೊರಸು ಅದು ಭಾರ ಹೊರೋದು ಗೊತ್ತು. ಬಟ್ ಅದು ಪಾಪ ಸಿನ್ಸಿಯರ್ ಕತ್ತೆ ತನ್ನ ಭಾರ ಹೊರುತ್ತೆ. ಅದು ಈ ಮೇಲೆ ಯಾರು ಏನು ಹಾಕಿದ್ದಾರೆ ಅದಕ್ಕೆ ಎಷ್ಟು ಹೊರಗೆ ಭಾರ ಶಕ್ತಿ ಅಷ್ಟು ಹೊತ್ಕೊಂಡು ಹೋಗುತ್ತೆ. ಅದರಿಂದ ಸ್ವಲ್ಪ ಈಗ ಇದಕ್ಕೆ ನಾವು ಮನುಷ್ಯಗೂ ಹೊಲಿಸ್ಕೊಳ್ಳ, ನಮ್ಮನ್ನೆಲ್ಲ ನಾವು ಅದರ ಕತ್ತೆಗೆ ಹೊಲಿಸ್ಕೊಳ್ಳ. ನಾವು ಕಲಿತ ವಿದ್ಯೆಗೆ ಮತ್ತು ಓದಿದ ಪುಸ್ತಕಗಳಿಗೆ ಲೆಕ್ಕ ಇಟ್ಟಿಲ್ಲ. ಏನು ನಮಗೆಲ್ಲ ಜ್ಞಾನ ಗೊತ್ತು, ಎಲ್ಲ ಆಲ್ಮಾಮೀಟ್ರಲ್ಲಿ ಇರೋದಿಲ್ಲ. ಆದರೆ ಓದಿ ಓದಿ ಮರುಳಾದ ಕೂಚಂಬಟ್ಟ, ಓದಲಿಲ್ಲ ನಮ್ಮ ರೈತ ಅನ್ನ ಕೊಟ್ಟ, ಎಷ್ಟು ಚೆನ್ನಾಗಿದೆ ನೋಡಿ. ಓದಿಗೆ ಏನು ಬೆಲೆ ಇದೆ, ಜ್ಞಾನಕ್ಕೆ ಬೆಲೆ ಹೇಗಿದೆ ಅಂದರೆ ಆಹಾರ ಹೃದಯದಿಂದ ಆಹಾರ, ಆಹಾರದಿಂದ ಹೃದಯ, ಇವೆರಡರ ಸಮ್ಮಿಲನ ಸುಷುಮ್ನ ನಡಿ ಮೂಲಕ ನಮ್ಮ ತಲೆಗೆ ಹೇಗೆ ಹೋಗಬಾರ್ದು ಅನ್ನೋದಕ್ಕೆ ಓದಿ ಓದಿ ತಲೆ ಭಾರವಾಗಿದೆ ಎನ್ನುವರು ಉಂಟು. ಮತ್ತು ಹಾಗಾದರೆ ಓದಿನಿಂದ ತಿಳಿದಿದ್ದೆಲ್ಲ ನಾವು ಬದುಕಿನಲ್ಲೂ ಅಳವಡಿಸಿಕೊಂಡಿದ್ದೇವೆ ಅಂತ ನಾವೇ ಕೇಳ್ಕೋಬೇಕು. ಓದಿದ್ದೀವಿ, ಜ್ಞಾನ ಇದೆ, ಆದರೆ ನಾವು ಜೀವನಕ್ಕೆ ಪಾತಿಗೆ ಹೋದಾಗ ನಾವು ಮಾತುಕತೆ ವ್ಯವಹಾರದಲ್ಲಿ ನಮ್ಮ ಮಾತಿನಲ್ಲಿ ನಿಗಾ ಇದೆಯಾ, ಇನ್ನೊಬ್ಬರ ಮೇಲೆ ಅದೇ ಪರಿಣಾಮ ಏನಾಗುತ್ತೆ, ಮೊದಲು ನಮಗೇನಾಗುತ್ತೆ ಹೀಗೆ ತಿಳ್ಕೊಂಡ್ರೆ ಇದನ್ನು ನೆನಪಿಟ್ಕೊಂಡಿರುವ ಒಳ್ಳೆಯ ಸಂಗತಿಗಳನ್ನೆಲ್ಲ ನಾವು ಪಾಲಿಸ್ತಾ ಇದ್ದೀವಿಯೇ, ನಮ್ಮಲ್ಲಿ ಆಚರಣೆಯಲ್ಲಿ ಇದೆಯಾ ಈ ವಿಷಯಗಳಲ್ಲೆಲ್ಲ. ನಾವು ಒಂದಲ್ಲ ಒಂದು ಸತಿ ಒಂದು ರೀತಿ ನಾವೆಲ್ಲ ಕತ್ತೆಗಳೇ, ಆದರೆ ಕತ್ತೆಗಳೇ ವಾಸಿ ಅಂತ ಹೇಳ್ತಾರೆ. ಕತ್ತೆಗೆ ಭಾರ ಹೊರುವುದೊಂದೇ ಗೊತ್ತು,
ಮೈ ಮೇಲೇನೋ ಭಾರವಿದೆ ಎಂಬುದು ಅದಕ್ಕೆ ತಿಳಿಯುತ್ತಿದೆಯೇ ಹೊರತು ಅದರಿಂದಾಗಿ ನನ್ನ ಬೆಲೆ ಏನಾಯಿತು ಎಂಬುದನ್ನು ಅದು ಯೋಚಿಸೋದಿಲ್ಲ. ಅದಕ್ಕೆ ನೀವು ಹೊಲಸಿಟ್ಟು ಮೇಲುಗಡೆ ಅಷ್ಟು ಹೊರಿಯುತ್ತೆ, ಒಳ್ಳೆ ಚಿನ್ನ ವಜ್ರ ವೈಢೂರ್ಯ ಇಟ್ಟರು ಅದು ಇರುತ್ತೆ. ಹಾಗೆ ನಮ್ಮ ವಿದ್ಯೆ ಕಲಿತ ವಿದ್ಯೆ ಬರೀ ಭಾರ ಅಷ್ಟೆ. ಅದರಿಂದ ಒಂದಾದ ಮೇಲೊಂದು ವಿದ್ಯೆ ಕಲಿತು ಗುಡ್ಡೆ ಹಾಕಿಕೊಳ್ಳುವುದರ ಬದಲು ಅವೆಲ್ಲವೂ ನನಗೆ ಗೊತ್ತು ಎನ್ನುತ್ತಾರೆ. ಈಗ ಅದರಲ್ಲಿ ಎಲ್ಲೋ ಒಂದು ಚೂಚು ಅಲ್ಪ ವಿದ್ಯೆ ಮಹಾಗರ್ವಿ ಅಂತ ಒಂಚೂರು ತಿಳ್ಕೊಂಬಿಟ್ಟು ಎಲ್ಲ ಗೊತ್ತು ಅಂತ ಪ್ರಿಟೆಂಡ್ ಮಾಡ್ತಾರೆ. ಈ ಪ್ರಿಟೆನ್ಷನ್ನು ಅದನ್ನು ಪ್ರಿವೆನ್ಷನ್ ಮಾಡಬೇಕು ಅನ್ನೋರು. ಪ್ರಿಟೆನ್ಷನ್ನನ್ನು ಫಸ್ಟ್ ಯು ಪ್ರಿವೆಂಟ್ ದಿ ಪ್ರಿಟೆನ್ಷನ್, ಆಗ ಯಾವುದನ್ನು ಒಂದು ಕೆಡೆ ಆವಾಗ ಯಾವುದನ್ನು ಆಳವಾಗಿ ಸ್ವೀಕರಿಸಲಾಗೋದಿಲ್ಲ. ಯಾವುದಾದರೂ ಒಂದರಲ್ಲಿ ಆಳಜ್ಞಾನವು ಅರಿವು ಎಲ್ಲರಿಗೂ ಇರುವುದೇ ಇಲ್ಲ, ಒಂದರಲ್ಲೇ ಇರೋದಿಲ್ಲ. ಇನ್ನಂಥದ್ರಲ್ಲಿ ನಮಗೇನು ಗೊತ್ತು ಅದರಿಂದ ನಾವೇನು ಮಾಡಬೇಕು ಅನ್ನೋದು ಅರ್ಥ ಮಾಡಿಕೊಳ್ಳದೆ ಹೋದರೆ ತಲೆ ಭಾರವಾಗಿದ್ದಕ್ಕೆ ನಮ್ಗೆ ಎಷ್ಟೋ ಸತಿ ಯಾಕೋ ಒಂದು ರೀತಿ ತಲೆಭಾರ ಅಂತೀವಿ. ಅದು ಅನಾಟಮಿಕಲ್ ರೆಕರೆನ್ಸು. ಆದರೆ ಈ ವಿದ್ಯೆ ಭಾರ ಇದೆಯಲ್ಲ, ಎಲ್ಲ ಗೊತ್ತು ನಂಗೆ ಗೊತ್ತು ನಂಗೆ ಗೊತ್ತು ನಂಗೆ ಗೊತ್ತು ಅಂತ ಅದಕ್ಕೆ ಹೇಳಿದು. ನಾನು ಇತ್ತೀಚಿನ ನೀವೆಲ್ಲರೂ ಅಬ್ಸರ್ವ್ ಮಾಡ್ಬೋದು, ನಾವು ಮೊಬೈಲ್ನಲ್ಲಿ ಫೋನ್ ಮಾಡ್ತಿದ್ದಾಗ ಎಲ್ಲೇ ಹೋಗ್ತಿದ್ದ ಎಸ್ ಐ ನೋ ಎಸ್ ಐ ನೋ ಐ ನೋ ನೋಡಿ ಎಲ್ಲ ಅಂದರೆ ಅವ ಹಾಗಾದ್ರೆ ಯಾಕೆ ಅವ್ರು ಆ ಕಡೆ ಹಿಂದೆ ಮಾತಾಡಬೇಕು ಅಂತ ಒಬ್ಬರು ಕೇಳೋ. ಹಾಗೂ ಗೊತ್ತಾ ನಮ್ಮ ಕೆಲವರಾದರೆ ಏನು ಮಾಡೋರು, ಓ ಎಸ್ ಯು ನೋ ಎವ್ರಿಥಿಂಗ್ ಅಂದ್ಬಿಟ್ಟು ಫೋನ್ ಇಟ್ಬಿಡ್ತಾರೆ ಇಲ್ಲಿ ಎಸ್ ಐ ನೋ. ಅದಕ್ಕೆ ಹೇಳೋರು ಒಂದು ಪದ ಸೇರಿಸ್ಕೊಳ್ಳಿ, ಐ ವಿಲ್ ನೋ ಎಸ್ ಎಸ್ ಐ ವಿಲ್ ನೋ. ಗೊತ್ತಿದ್ದರೂ ಕೂಡ ನಮಗೇನು ಗೊತ್ತಿದೆಯೋ ವಿಚಾರ ಇನ್ನೊಬ್ರು ಹೇಳಿದಾಗ ಅದು ಎಷ್ಟೇ ಒಳ್ಳೆಯ ಅದು ಇನ್ನೊಂದು ರೀತಿ ಇರುತ್ತೆ. ಅಂದರೆ ವಿದ್ಯೆಯ ಸ್ವರೂಪ ಹೇಳ್ತಾ ಇದ್ದಾರೆ. ಕತ್ತೆಗೂ ವಿದ್ಯೆಗೂ ಆ ದೃಷ್ಟಿಯಿಂದ ಕೂಡ ಸ್ವಲ್ಪ ಬುದ್ಧಿವಂತಿಕೆಯಿಂದ ಎಂದಾದರೆ ಯಾರು ಬೇಕಾದರೂ ಕಷ್ಟಪಟ್ಟು ಹೊಸ ವಿದ್ಯೆಗಳನ್ನು ಕಲಿಬೋದು. ಕಲಿಯೋದೇನು ಕಷ್ಟ ಇಲ್ಲ, ಆದರೆ ಅದನ್ನು ಬಳಸುವುದಕ್ಕೆ ಬುದ್ಧಿವಂತಿಕೆ ಬೇಕು. ಬರೀ ಬುದ್ಧಿ ಇದ್ದರೆ ಸಾಲದು, ಬುದ್ಧಿವಂತಿಕೆ ಬೇರೆ ಬುದ್ಧಿನೇ ಬೇರೆ. ಬುದ್ಧಿ ಇದು ವಂತಿಕೆ, ನಮಗೆ ಪಡ್ಕೊಂಡಿರೋ ಒಂದು ದೇವರು ಕೊಟ್ಟಿರೋ ವರ ಬುದ್ಧಿವಂತಿಕೆ, ಅದನ್ನು ಉಪಯೋಗಿಸ್ಬೇಕು. ಬುದ್ಧಿ ಇಟ್ಸ್ ಜಸ್ಟ್ ಎ ಡಿಗ್ರಿ, ಬುದ್ಧಿ ಇಸ್ ಎ ಡಿಗ್ರಿ. ಅದು ಉಪಯೋಗಿಸುವಾಗ ನಮ್ಮ ಮನಸ್ಸು ಮತ್ತು ಹೃದಯ ಇವೆರಡೂ ಕೂಡ ತಿಂದ ಆಹಾರಕ್ಕೆ ನಾವು ಕೊಡೋ ಜಸ್ಟಿಸ್ನೇ ಅಂದರೆ ಕೆಟ್ಟದರ ವಿವೇಚನೆ ಬೇಕು. ಕೆಟ್ಟ ನಮಗೆ ಗೊತ್ತಾಗಬೇಕದು, ಇದು ಯಾವುದು ಗುಡ್ ಯಾವುದು ಬ್ಯಾಡ್ ಗೊತ್ತಿಲ್ಲ. ಇಷ್ಟೆಲ್ಲ ವಿದ್ಯೆ ತಿಳಿದವನು ಗೊತ್ತಿಲ್ಲ ಅಂದರೆ ಯಾರೂ ಒಪ್ಪೋದಿಲ್ಲ. ಗೊತ್ತಿದ್ದು ಮಾಡಿದ್ದಾನೆ ಅನ್ನೋದು ಇದು ಇದೊಂಥರ ಪೈತ್ಯ ಅಂದರೆ ಹುಚ್ಚು. ಆದ್ದರಿಂದ ಪ್ರಪಂಚಜ್ಞಾನ ಮತ್ತು ಆತ್ಮಜ್ಞಾನದಿಂದ ಇಲ್ಲಿ ಮಣ್ಣಿನ ಚಿನ್ಮತೆಗೆ ಅಂದರೆ ಮಣ್ಣಿನಲ್ಲಿ ನೋಡಿ ಮಣ್ಣು ಚಿನ್ನ ತೆಗಿತೀವಿ ನಾವು, ಅಂದರೆ ಎಷ್ಟು ಮಣ್ಣು ತೆಗಿಬೇಕು ಒಂದಿಷ್ಟು ಚಿನ್ನ ಸಿಗಬೇಕಾರೆ ಎಷ್ಟು ಅದಕ್ಕೆಲ್ಲ. ಈಗಂತೂ ಜೆ ಸಿ ಬಿನಲ್ಲಿ ತೆಗಿತಾರೆ ಎಷ್ಟೋ ಕೋಟಿ. ಅಂದರೆ ಚಿನ್ನ ಅಂದರೆ ಒಂದು ವಿದ್ಯೆ ಅಂದರೆ ಒಳ್ಳೆಯ ವಿದ್ಯೆ. ಅದನ್ನು ತೆಗಿಬೇಕಾದ್ರೆ ಅದು ಅದು ಆರಿ ಅದನ್ನು ಇದರಲ್ಲಿ ಚಿನ್ನದಲ್ಲಿ ಮಣ್ಣಿನಲ್ಲಿ ಕೂತ್ಕೊಂಡು ನಾವು ಕಲ್ಲಾರಿಸ್ತೀವಿ. ಸೊ ಚಿನ್ನದಲ್ಲಿ ಚಿನ್ನ ತೆಗೆದ ಮೇಲೆ ಅದನ್ನು ಶುದ್ಧಿ ಮಾಡಬೇಕು ನೋಡಿ. ಬರೀ ಆ ರಾ ಚಿನ್ನನ ಹಾಗೆ ನಾವು ಧರಿಸೋದೇ ಆಭರಣ ಆಗಲ್ಲ, ಅದನ್ನು ಮತ್ತಷ್ಟು ಸಂಸ್ಕಾರಕ್ಕೆ ಒಳಗೊಳ್ಳಿ. ಅಂದರೆ ಕಲಿತ ಏನೋ ಗೊತ್ತಿರೋ ವಿದ್ಯೆನ ಬಾಯಿಗೆ ಬಂದಾಗೆ ಹರಡಬಾರ್ದು ಅನ್ನೋದೇ ಕೂಡ ತಸ್ಯ ಮಧ್ಯೆ ಮಹಾನಗ್ನಿ ನೋಡಿ. ಎಷ್ಟು ಈಗ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಇರುತ್ತೆ ಈ ಸೂಕ್ತ, ಎಷ್ಟು ಮಟ್ಟಿಗೆ ನಮಗೆ ತಸ್ಯ ಮಧ್ಯೆ ಮಹಾನಗ್ನಿ ವಿಶ್ವಾರ್ಚಿ ವಿಶ್ವತೋಮುಖ. ಇದರ ಒಂದು ರೂಪಕಾರ್ಥ ಏನಪ್ಪ ಅಂದರೆ ಧ್ವನ್ಯರ್ಥದಲ್ಲಿ ವಿಶ್ವಾರ್ಚಿ ವಿಶ್ವತೋ, ಯಾರು ಆಳವಾದ ಜ್ಞಾನವನ್ನು ಚೆನ್ನಾಗಿ ಭಕ್ತಿ ಮತ್ತು ಶ್ರದ್ಧೆಗಳಿಂದ ಇನ್ನೊಬ್ಬರು ಗುಣಬಾರಿಸ್ತಾರೋ ಅವರು ವಿಶ್ವಾರ್ಚಿ ಇಡೀ ಪ್ರಪಂಚದಿಂದ ಪೂಜ್ಯರಾಗ್ತಾರೆ ಅಂತ ಕೆಲವರೇ ಮನಗಳು. ಅಂದರೆ ವಿಶ್ವತೋಮುಖ, ನಾವು ಪ್ರಪಂಚಕ್ಕೆ ನಮ್ಮ ಮುಖ ತೋರಿಸ್ಕೊಂಡು ತಲೆ ಎತ್ಕೊಂಡು ಆಮೇಲೆ ವಿದ್ಯೆ ಗೊತ್ತಿದೆ ಅಂತ ನಾಲ್ಕು ಮಾತು ಒಳ್ಳೆ ಮಾತು ನೀನು ಅಂಥವನು ಇಂಥವನು ಅಂದರೆ ಮೊದಲು ಅದು ಒಳಗಡೆ ಸೇರಿಕೊಂಡು ಈ ಹೃದಯದಲ್ಲಿ ಅದು ನಾನಾ ಅಂತ ಒಂದು ಸತಿ ನೋಡಿಕೊಂಡು ಈ ಒಂದನ್ನು ತಲೆ ಬಾಗಬೇಕು. ಯಾರಿಗೆ ತಲೆ ಬಾಗಬೇಕು ಅಂದರೆ ಹೊಗಳ್ದವ್ರಿಗೆಲ್ಲ, ವಿದ್ಯೆಗೆ ತಲೆ ಬಾಗಿ ಇನ್ನಷ್ಟು ತಿಳ್ಕೊಳ್ತೀನಿ ಇನ್ನು. ಆ ವಿನಯವಂತಿಕೆ ಹ್ಯುಮಿಲಿಟಿ ಇಸ್ ದಿ ಹಾಲ್ ಮಾರ್ಕ್ ಆಫ್ ಹ್ಯುಮ್ಯಾನಿಟಿ ಅನ್ನೋದನ್ನು ಒತ್ತಿ ಒತ್ತಿ ಎಲ್ಲ ಧರ್ಮದವರು ಬೇರೆ ಬೇರೆ, ಒಂದು ನಾರಾಯಣ ಸೂಕ್ತದಲ್ಲಿ ಹೇಳ್ತಾರೆ, ಇನ್ನೊಂದು ಬೈಬಲಲ್ಲಿ ಹೇಳ್ತಾರೆ, ಒಂದು ಪುರುಷ ಸೂಕ್ತದಲ್ಲಿ ಹೇಳ್ತಾರೆ, ಯಾರೂ ಅಹಂಕಾರ ಪಡಿ ಅಂತ ಇಡೀ ಪ್ರಪಂಚದಲ್ಲಿ ಯಾವುದೇ ಧರ್ಮನೂ ಹೇಳೋದಿಲ್ಲ. ಅದನ್ನೇ ಇಲ್ಲಿ ಈ ಪರ್ಟಿಕ್ಯುಲರ್ಲಿ ತಸ್ಯ ಮಧ್ಯೆ ಮಹಾನ ಅಂದರೆ ಬೆಂಕಿ ಅದು ಭೂಮಿ ರಾಪೋ, ಭೂಮಿ ಮೇಲಿರೋ ಮನುಷ್ಯ, ಆಪೋ ನೀರು ಕುಡ್ಕೊಂಡು ಅಗ್ನಿ. ಈ ಅಗ್ನಿ ಬಗ್ಗೆ ಹೇಳ್ತಾ ಇದ್ದೀವಿ ನಾವು. ಅಗ್ನಿ ಹೇಗಿರಬೇಕು ಅಂತ ಹೇಳಿದ್ರೆ ಅಗ್ನಿಗೆ ಏನು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ಏನು ಹಾಕೋದ್ರೆ ಅದ್ರ ಬುದ್ಧಿ ಏನು
ಸುಡೋದು. ಸೊ ಅದಕ್ಕೆ ನಾವು ನಮ್ಮ ಹಿಂದೆ ಎಲ್ಲ ತಮಾಷೆ ಮಾಡೋರು, ಅಗ್ನಿಕಾರ್ಯ ಅಂದರೆ ಆಗ್ತಾನೆ ನಾವು ಮುಂಜಿ ಅಂತ ಮಾಡಿದಾಗ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಅವರು ಅಗ್ನಿಕಾರ್ಯ ಮಾಡಬೇಕು ಅಂತಿತ್ತು. ಈಗ ಹಿಂದಿನ ಕಾಲದ ತಮಾಷೆಗೆ, ಓಹೋ ನಿಮ್ಮ ಹುಡುಗಂಗೆ ಅಗ್ನಿಕಾರ್ಯ ಅಂದರೆ ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಇನ್ಕೆಲ್ಲ ಓಹ್ ಅಗ್ನಿಕಾರ್ಯನೂ ಮಾಡ್ತಾನೆ ನೋಡಿದೆ, ಬೀದಿಲೆಲ್ಲ ಮಾಡ್ತಾನೆ ಅವನು ಅಂತ ಅನ್ನೋರು. ಅಂದರೆ ಯಾಕೆ ನಾನು ಇದನ್ನು ತಮಾಷೆಯಾಗಿ ಹೇಳಿದ್ರೆ ಈ ಒಂದು ವಿಚಾರ ನಾರಾಯಣ ಸೂಕ್ತದಲ್ಲಿ. ಅದಕ್ಕೆ ಕಾಂಬೋಧಿಯಿಂದ ನಾವು ದಾಸರೆಂದರೆ ಪುರಂದರದಾಸರಿಯ ಅಂತ ಒಬ್ಬರನ್ನ ನಾವು ಅವರು ಆ ಶತಮಾನದಲ್ಲಿ ಹೇಳಿದ್ದು ಈಗಲೂ ಕೂಡ ನೀತಿ ಎಲ್ಲವ ನರಿತು. ಅದು ಇಂಪಾರ್ಟೆಂಟ್. ನೀತಿ ಮತ್ತು ಧರ್ಮ ಇವೆರಡನ್ನು ಬಿಡೋದು ಬೇಡ. ಹೇಗೆ ತಾವ್ರೆ ಮತ್ತು ನೀರು ಇವೆರಡು ಒಂದಕ್ಕೊಂದು ಕಟ್ಕೊಂಡು ಸೂರ್ಯ ಬಂದ ಅಗ್ನಿ ಬಂದಾಗ ಹೇಗೆ ಪ್ರಜ್ವಲಿಸ್ತೋ ಹಾಗೆ ಪ್ರಜ್ವಲಿಸುವ ಒಂದು ಪ್ರಯತ್ನ ಮಾಡಿ ಈ ಒಂದು ಮಂತ್ರಕ್ಕೆ ನಮಸ್ಕರಿಸೋಣ. ಲಿವರ್ರಿಂದ ಆತ್ಮ ನಾವು ಹಿಂದಿನ ಸಂಗೀತದಲ್ಲಿ ಹೇಳೋದಕ್ಕೆ ಪೂತಾತ್ಮರಾಗಬೇಕು ಅನ್ನೋದನ್ನೇ ಪೂತ ಇನ್ನು ಹೇಳಿರೋ ಯಾರು ವ್ಯಾಸರ ಗುರುಗಳು ಕೇಳ್ಕೊಡೋ ಒಂದು ಹೈಯೆಸ್ಟ್ ಡಿಗ್ರಿ ಸರ್ಟಿಫಿಕೇಟ್ ಯಾವುದು ಅಂದರೆ ಪೂತಾತ್ಮ ದಾಸರಿವರು ಅಪರಂದ ದಾಸ ಅಂತ ಹೇಳೋದನ್ನ ಹಾಗೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂದರೆ ಪೂತಾತ್ಮ ಪುರಂದರ ದಾಸರಿವರಯ್ಯ ದಾಸರೆಂದರೆ ಪುರಂದರದಾಸರ ದಾಸ ಅಂತ ಅರ್ಥ ಇಂಪಾರ್ಟೆಂಟ್. ಅದೇ ದಾಸನಾದವನು ಎಲ್ಲಿಗೆ ಹೋದರು ನೋಡಿ, ಎಲ್ಲಿ ದಾಸ ಆದವನೇ ಅಂದರೆ ನಾವು ಎಲ್ಲರಿಗಿಂತ ನಾವು ಚಿಕ್ಕವರು ಅನ್ನೋದು ಆ ಹ್ಯುಮಿಲಿಟಿ ಇದ್ದರೆ ಅದಕ್ಕೆ ಅವ್ರಿಗೆ ಪುರಂದರದಾಸರು ಅನ್ನೋದು. ದಾಸರಾಗಬೇಕು ನಾವು. ಹೈಯೆಸ್ಟ್ ಇದು ಕಾಂಬೋದಿಲ್ಲೇ ತೊಗೊಂಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಹೇಗೆ ಕೆಸರಿನಿಂದ ಕಮಲ ಹುಟ್ಟುತ್ತೆ, ಹುಟ್ಟಿ ಅದಕ್ಕಿರೋ ಪಾವಿತ್ರ್ಯತೆಯನ್ನು ನಾವೆಲ್ಲ ಹಾಗೆ ನಮ್ಮ ಹುಟ್ಟು ನಮ್ಮ ಗುಣ ಇವೆರಡು ಹುಟ್ಟಿನ ಗುಣ ಅಂತೀವಿ ನಾವು. ಆ ದೃಷ್ಟಿಯಿಂದಲೂ ಕೂಡ ನಾವು ಪುರಂದರದಾಸರಾಗಿ ಪೂತಾತ್ಮರಾಗಿ ನಮಗೆಲ್ರಿಗೂ ಆತ್ಮ ಇರುತ್ತೆ ಅದನ್ನ ಪೂತಾತ್ಮನಾಗಿ ಮಾಡೋಣ ಅಂಥೇಳಿ ಅದಕ್ಕೆ ದಾಸರೆಂದರೆ ಪುರಂದರ ದಾಸರೇ ಯಾ ಅಲ್ಲಿಗೆ ಎಂಡ್ ಮಾಡ್ತೀನಿ.